ಅಪ್ಪ ಅಮ್ಮನ ಹುಡುಕಾಟ ಅಂತ ಹೋಗಿ ಸುಮ್ಮನೆ ಮನ್ಸಿಗೆ ಬೇಜಾರು ಮಾಡ್ಕೊಳ್ಳೋದು ಬೇಡ ಅಂತ ವೇದಾಂತ್ ಯಾವಾಗಲೂ ಹೇಳ್ತಾ ಇದ್ರು. ಆದರೂ ವೇದಾಂತ್ ಮಾತನ್ನ ಕೇಳಲೆ ಅಪ್ಪನ ಹುಡುಕೇ ಹುಡುಕ್ತೀನಿ ಅಂತ ಹೋಗಿ ಪ್ರಾಣ ಕಳ್ಕೊಂಡ್ಬಿಟ್ರು. ಸರ್ ಏನಾಗ್ತದೆ, ಸುಸ್ತಾಗ್ತಿದ್ಯಾ, ಸ್ವಲ್ಪ ಹೊತ್ತು ಕೂತ್ಕೊಳ್ತೀರಾ? ಬೇಡಮ್ಮ, ಅವನಿಗೆ ಸಣ್ಣ ವಯಸ್ಸಲ್ಲಿ ಸಾವು ಬಂತಲ್ಲ ಅಂತ ಸ್ವಲ್ಪ ದುಃಖ ಆಯ್ತು ಸರ್. ಅದಿರ್ಲಿ ಬಿಡಮ್ಮ, ನೋಡು ಮನುಷ್ಯ ಕಣ್ಣಿಲ್ಲದೇನು ಬದುಕ್ಬೋದು, ಆದ್ರೆ ಕನಸುಗಳಿಲ್ಲದೆ ಬದುಕಬಾರ್ದು. ನೀವುಗಳು ಸೂರ್ಯನಾರಾಯಣ ವಸಿಷ್ಠ ಅವ್ರನ್ನ ಹುಡುಕ್ತಾ ಬಂದಿದ್ದೀರ, ಅವರ ಆದಷ್ಟು ಬೇಗ ನಿಮಗೆ ಸಿಗ್ಲಿ ಅನ್ನೋದೇ ನನ್ನ ಆಸೆ ಕೂಡ, ಸಿಗ್ಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸರ್. ಸರ್, ಅವಾಗಿಂದ ನಾನು ನಮ್ಮ ಸ್ಟೋರಿನೇ ಹೇಳಿದೆ, ನೀವು ನಿಮ್ಮ ಕತೆ ಹೇಳ್ತೀರಾ. ನಿಮ್ದು ಯಾವವರು ಈ ಆಶ್ರಮ ಈ ಸೇವೆ ಎಲ್ಲ? ನಿಮ್ ಕತೆ ಹೇಳ್ತೀರಾ? ನನ್ನ ಕತೆ ಏನ್ ಕೇಳ್ತೀಯಮ್ಮ, ಅದೊಂದು ದುಃಖ ಭರಿತವಾದ ಒಂದು ಕತೆ, ಯಾವಾಗಾದ್ರೆ ಸಮಯ ಸಿಕ್ಕದಾಗ ಹೇಳ್ತೀನಿ. ಈಗ ಬಂದಿರೋ ಕೆಲಸ ನೋಡಿ ಅಮ್ಮ, ಇವರಲ್ಲಿ ಬಹಳ ವರ್ಷದಿಂದ ಇರೋರು ಒಬ್ರು ಇದ್ದಾರೆ, ಅವ್ರಿಗೆ ಎಲ್ಲರ ಬಗ್ಗೆ ಗೊತ್ತಿದೆ, ಅವ್ರ ಹತ್ರ ವಿಚಾರಿಸೋಣ. ಸೂರ್ಯನಾರಾಯಣ, ವೈದೇಹೇ ಇಲ್ಲೇನ್ ಮಾಡ್ತಾ ಇದೀಯಾ? ನಂದೊಂದು ಒಳ್ಳೆ ಕತೆ ಆಯ್ತು, ಕೂಸ್ನ ಕಂಕ್ನಲ್ಲಿ ಇಟ್ಕೊಂಡು ಊರೆಲ್ಲ ಹುಡುಕಿದ್ರು ಅಂತ ಹೇಳ್ತಾರಲ್ಲ, ಹಾಗಾಯ್ತು. ಸೂರಿ ಫೋಟೋ ನನ್ನ ಹತ್ರನೇ ಇದೆ, ಊರೆಲ್ಲ ಹುಡುಕ್ತಾ ಇದ್ದೀನಿ. ನಿಮಿಷ ಇದೆ, ವೈದೇಹೇ ಅಂತ ಸೂರಿ ಫೋಟೋ ಸಿಕ್ತಲ್ಲ, ಮೊದಲು ಇದನ್ನ ಅಮ್ಮ ಕಳಿಸು. ಬೇಡಮ್ಮ. ಏನೇ ನೀನು ಇಷ್ಟೊತ್ತು ಫೋಟೋ ಕಳಿಸ್ಬೇಕು ಅಂತ ತುದಿಗಾಲಿಯಲ್ಲಿ ನಿಂತಿದ್ದೆ, ಈಗ ಫೋಟೋ ಸಿಕ್ಕಿದೆಯಲ್ಲ, ಕಳಿಸು ಅಂದ್ರೆ ಕಳಿಸಲ್ಲ ಅಂತಿಯಲ್ಲೇ. ಹಾಗಲ್ಲಮ್ಮ, ವೇದಾಂತ ಇಲ್ಲ ಅಮೂಲ್ಯ, ಈ ಹಳೆ ಫೋಟೋ ನಿಮ್ಗೆ ಎಲ್ಲಿ ಸಿಕ್ತು ಅಂತ ಪ್ರಶ್ನೆ ಮಾಡಿದ್ರೆ ಏನ್ ಉತ್ತರ ಕೊಡ್ಲಿ ಹೇಳು? ನನ್ನ ಹತ್ರ ಇತ್ತು ಅಂತ ಏನು ಅಂತ ಮಾತಾಡ್ತಿದ್ಯಾ? ಈ ಫೋಟೋ ನಿಮ್ಮ ಹತ್ರ ಹೇಗ್ ಬಂತು, ನನ್ನ ತಂದೆಗೂ ನಿಮ್ಗೂ ಏನ್ ಸಂಬಂಧ ಅಂತ ಕೇಳಿದ್ರೆ ನಾನ್ ಏನ್ ಉತ್ತರ ಕೊಡ್ಲಿ? ನೋಡೋ ಬೈದೆ, ಕಾಲ ಕೂಡ ಬಂತು ಅನ್ಸುತ್ತೆ. ಹೇಳ್ಬಿಡು, ನಾನೇ ನಿನ್ನಮ್ಮ, ಸೂರ್ಯನೇ ನನ್ ಗಂಡ ಅಂತ ಹೇಳ್ಬಿಡೆ. ಇಲ್ಲಮ್ಮ, ನಾನು ಸುಹಾಸಿನಿಗೆ ಮಾತು ಕೊಟ್ಟಿದ್ದೀನಿ,
ಯಾವುದೇ ಕಾರಣಕ್ಕೂ ನನ್ನ ಮಕ್ಕಳಿಗೆ ನಾನೇ ಅವ್ರ ತಾಯಿ ಅಂತ ಹೇಳಲ್ಲ ಅಂತ. ಈಗ ನನ್ನ ಮಕ್ಕಳು ಸೂರ್ಯನ ಹುಡುಕ್ತಾ ಇದ್ದಾರೆ. ಸೂರ್ಯ ಸಿಕ್ಕಿದ್ಮೇಲೆ ನನ್ನನ್ನು ಹುಡುಕೋದು ಏನು ದೊಡ್ಡ ಕಷ್ಟದ ಕೆಲಸನ? ಇಲ್ಲ. ಸರಿಯಪ್ಪ, ನಾನು ನಿನಗೆ ಬಲವಂತ ಮಾಡಲ್ಲ. ಮೊದಲು ವೇದಂತಿಗೆ ಫೋಟೋ ಕಳಿಸು, ಅವನು ಹುಡುಕ್ತಾ ಇದ್ದಾನೆ. ಎಲ್ಲಿ ಸಿಕ್ತು ಅಂತ ನಿನ್ನನ್ನು ಕೇಳಿದ್ರೆ ವಿಕ್ಕಿ ರೂಮ್ನಲ್ಲಿ ಸಿಕ್ತು ಅಂತ ಹೇಳ್ಬಿಡು. ಹೌದಮ್ಮ, ನೀನು ಹೇಳ್ತಾ ಇರೋದು ಸರಿಯಾಗಿದೆ. ನಾನು ಈಗಲೇ ಈ ಫೋಟೋನ ಅಮೂಲ್ಯನ ಕಳಿಸ್ಕೊಡ್ತೀನಿ. ದೇವ್ರೆ, ಆದಷ್ಟು ಬೇಗ ನನ್ನ ಅಳಿಯ ಸೂರ್ಯ ಸಿಗಬೇಕು, ಈ ಮನೆಗೆ ಬರಬೇಕು, ನನ್ನ ಮಗಳ ಸಂಸಾರ ಚೆನ್ನಾಗಾಗಬೇಕು. ನಾನು ಅದನ್ನು ಕಣ್ಣು ತುಂಬ ನೋಡಬೇಕು ತಂದೆ, ಕಣ್ಣು ತುಂಬ ನೋಡಬೇಕು. ಮುಳ್ಳಿಂದಾನೇ ತಗಿಬೇಕು. ವೇದಾಂತ್, ನಿನ್ಗೆ ಒಂದು ಸರಿಯಾಗಿ ಪಾಠ ಕಲಿಸ್ತೀನಿ. ಒಂದು ಅರ್ಜೆಂಟ್ ಕೆಲಸ ನೆನಪಿಗೆ ಬಂತು, ನಾನು ಬಂದ್ಬಿಡ್ತೀನಿ. ನೀವು ಏನಂತ ಅವ್ರಿಗೆ ಫೋನ್ ಮಾಡಿ, ಅವ್ರ ಜೊತೆನೇ ಇರಿ. ಅಯ್ಯೋ, ಏನಾಗ್ತದೆ ಇಲ್ಲಿ? ಇವ್ರ ಯಾಕೆ ಕಿದಕಿದಾಗೆ ಹೋದ್ರು? ಏನಾಯ್ತು ಇವ್ರಿಗೆ? ಈ ವೇದಂತ ಬೇರೆ ಎಲ್ಲೋದ್ನೋ. ಹಲೋ ವೇದಂತ್, ಎಲ್ಲಿದ್ಯಾ? ದೇವಸ್ಥಾನ ಹತ್ರ ಇದೆಯಾ? ಸರಿ, ಇರು, ಬಂದ ಬಂದ. ಹ್ಞೂ ಕಣೆ, ಚೆನ್ನಾಗಿ ನೋಡ್ಕೋತಾ ಇದ್ದೀನಿ ನೋಡು. ಕಷ್ಟ ಏನೇ ಇರಲಿ ಅದು ನಮಗೆ, ಆದರೆ ಅವಳನ್ನು ನೋಡ್ಕೊಳ್ಳೋದ್ರಲ್ಲಿ ಮಾತ್ರ ಯಾವ ಕೊರತೆಯೂ ಮಾಡ್ತಾ ಇಲ್ಲ. ಹೊಟ್ಟೆಲಿರೋ ಕೂಸನ್ನ, ನನ್ನ ಮಗಳನ್ನ, ಇಬ್ಬರನ್ನೂ ಚೆನ್ನಾಗಿ ನೋಡ್ಕೋತಾ ಇದ್ದೀನಿ. ಹೌದು ಕಣೆ, ಬಾಣಂತನ ಒಂದು ಚೆನ್ನಾಗಿ ಮಾಡಬೇಕು ಅಂತ ಆಸೆ. ದೇವ್ರ ಅನುಗ್ರಹ ಇರಬೇಕಷ್ಟೆ. ಹ್ಞೂ, ಆಯ್ತಾಯ್ತು, ಮಾಡ್ತೀನಿ. ಇಡ್ತೀನಿ ಮೀನಾಕ್ಷಿ. ಅಮ್ಮ, ಅಮ್ಮ, ಯಾಕಮ್ಮ ಮುಖ ಸೆಂಟರಿಸ್ಕೊಂಡಿದ್ಯಾ? ಅಮ್ಮ, ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ. ಆರ್ತಿ, ನಿನ್ಗೇನಾದರೂ ತಲೆ ಕೆಟ್ಟಿದ್ಯಾ? ಈ ಟೈಮಲ್ಲಿ ಯಾರಾದರೂ ಹೊರಗಡೆ ಹೋಗ್ತಾರೇನೆ? ಡಾಕ್ಟ್ರ್ ಹೇಳಿಲ್ವಾ ನಿನಗೆ ಒಬ್ಳೆ ಎಲ್ಲೂ ಓಡಾಡಬಾರ್ದು ಅಂತ? ಎಲ್ಲಿಗೆ ಹೋಗ್ಬೇಕು ನೀನೀಗ? ನಾನು ಯಾವುದಾದ್ರೂ ಟ್ರಾವೆಲ್ ಏಜೆನ್ಸಿಗೆ ಹೋಗಬೇಕು. ಟ್ರಾವೆಲ್ ಏಜೆನ್ಸಿನ? ಯಾಕೆ? ದುಬೈಗೆ ಹೋಗೋದಕ್ಕೆ ಟಿಕೆಟ್ ಎಷ್ಟಾಗುತ್ತೆ ಅಂತ ಕೇಳ್ಕೊಂಡು ಬರೋದಕ್ಕೆ. ವಿಕ್ಕಿ ಬಗ್ಗೆನಾ? ಹೌದು. ಮತ್ತೆ ಇನ್ನೇನಮ್ಮ, ನನಗಂತೂ ಸಾಕು ಸಾಕಾಗಿ ಹೋಗಿದೆ. ಒಂದು ಫೋನೂ ಇಲ್ಲ, ಮೆಸೇಜ್ ಇಲ್ಲ, ಎಂಥದ್ದು ಇಲ್ಲ. ನಾನು ಎಷ್ಟು ಅಂತ ಕಾಯ್ಕೊಂಡಿರಲಿ? ನಾನೀಗ ದುಬೈಗೆ ಹೋಗಬೇಕು. ದುಬೈಗೆ ಹೋಗಿ ವಿಕ್ಕಿ ಅವ್ರ ಹತ್ರ ನೇರವಾಗಿ ಕೇಳಬೇಕು. ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ಯಾಕೆ ನನ್ನನ್ನು ಅವಾಯ್ಡ್ ಮಾಡ್ತಿದ್ದೀರಾ ಅಂತ ಕೇಳಲೇಬೇಕು. ಆರ್ತಿ, ಈ ಟೈಮಲ್ಲಿ ಈ ಥರ ಕೋಪ ಮಾಡ್ಕೋತಾರೇನೆ? ಒಟ್ಟ ಸಮಾಧಾನವಾಗಿರು ನೋಡು. ನೀನು ಈ ಥರ ಕೋಪ ಮಾಡಿಕೊಂಡ್ರೆ ಮಗು ಮೇಲೆ ಪರಿಣಾಮ ಬೀರುತ್ತೆ, ಆರೋಗ್ಯ ಹಾಳಾಗುತ್ತೆ. ಬೇಡ ಪುಟ್ಟ. ಇಲ್ಲ ಅಮ್ಮ, ನಾನಂತೂ ಟ್ರಾವೆಲ್ ಏಜೆನ್ಸಿಗೆ ಹೋಗಲೇಬೇಕು. ಆರ್ತಿ, ಬಾ, ಮೊದಲು ನೀನು ಕೂತ್ಕೊ. ಕೂತ್ಕೊ ನೀನು. ಯಾಕಮ್ಮ ಚಿಕ್ಕ ಮಕ್ಕಳ ಥರ ಹಠ ಮಾಡ್ತಿದ್ಯಾ? ತುಂಬ ಗರ್ಭಿಣಿ ನೀನು, ಹಾಗೆಲ್ಲ ಒಬ್ಬಳೆ ಹೊರಗಡೆ ಓಡಾಡಬಾರ್ದು. ತಡಿ, ನಿಮ್ಮ ಅಪ್ಪ ಬರಲಿ, ನಾನೇ ಜೊತೆ ಮಾಡಿ ಕಳಿಸ್ತೀನಿ. ಆಯಿತು. ನೀ ಕೂತಿರೋ, ಜ್ಯೂಸ್ ತರ್ತೀನಿ. ಹ್ಞೂ.
ಆದ್ಯ ನೀನು ಇಲ್ಲಿದ್ಯಾ? ನೆಷ್ಟು ಹೆದರ್ಕೊಂಡೆ ಗೊತ್ತಾ? ಅಲ್ಲ, ಸಿನಿಮಾ ನೋಡೋಣ ಅಂತ ಕರ್ಕೊಂಡೋಗಿದ್ದೆ ನೀನು, ಈಗ ನೋಡಿದ್ರೆ ಅರ್ಧದಲ್ಲೇ ಬಂದೆ. ಸಿನಿಮಾ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಕ್ಲೈಮ್ಯಾಕ್ಸಲ್ಲಿ ಒಂದು ಎಮೋಷ್ನಲ್ ಸೀನ್ ಇದೆ, ಫಾರಿನಲ್ಲಿರೋ ನಮ್ಮ ಮಮ್ಮಿ ಡ್ಯಾಡಿ ಎಲ್ಲ ನೆನಪಾಗಿದ್ರು ನನಗೆ. ಏನು ಒಳ್ಳೆ ಸಿನಿಮಾನ ಏನೋ, ಅಳೋದಕ್ಕೆ ದುಡ್ಡು ಕೊಟ್ಟು ನೋಡ್ಬೇಕಾ? ಯಾಕೆ, ನಿಮ್ಗೆ ಸಿನಿಮಾ ಇಷ್ಟ ಆಗ್ಲಿಲ್ವಾ? ಸಿನಿಮಾ ಇಷ್ಟ ಆಗಿದೆ ಅರ್ಧದಲ್ಲಿ ಎದ್ದು ಬರ್ತಿದ್ನ ಸಾರ್ಥಕ್. ಆದ್ಯ, ಮೊದಲೇ ಈ ಮಲ್ಟಿಪ್ಲೆಕ್ಸ್ ಟಿಕೆಟ್ ರೇಟು ಎದ್ವಾ ತದ್ವಾ ಇದೆ, ಜೊತೆಗೆ ಆ ಪಾಪ್ಕಾರ್ನ್ ಬೇರೆ, ಇಷ್ಟು ಕೊಟ್ಟು ಇಷ್ಟು ದುಡ್ಡು ಇಸ್ಕೊಳ್ತಾರೆ. ಇಷ್ಟೆಲ್ಲ ಇದ್ರೂ ಸಿನಿಮಾ ಅರ್ಧಕ್ಕೆ ಬಿಟ್ಟು ಬಂದಿಲ್ಲ, ಎಷ್ಟು ದುಡ್ಡು ವೇಸ್ಟ್. ದುಡಿಯೋರು ಗೊತ್ತು ಆ ಕಷ್ಟ. ಸೀರಿಯಸ್ಲಿ ಸಾರ್ಥಕ್, ನಿಮ್ಮ ಹೆಂಡತಿಯ ಕರ್ದಿಂದ ಎದ್ದು ಬದಲು ಅಂತ ಕೇಳೋದು ಬಿಟ್ಬಿಟ್ಟು ದುಡ್ಡು ವೇಸ್ಟ್ ಆಯಿತು ಅಂತ ಹೇಳ್ತಾ ಇದ್ದೀರಲ್ವಾ? ಇಷ್ಟನ್ನೇ ನಾನು ಅರ್ಥ ಮಾಡ್ಕೊಂಡಿರೋದು. ಆದ್ಯ, ನನಗೆ ಈ ಪ್ರಪಂಚದಲ್ಲಿ ಕಂಪ್ಲೀಟಾಗಿ ಅರ್ಥ ಆಗಿರೋಳು ಅಂದರೆ ಅದು ನೀನೊಬ್ಳೆ. ನನಗೆ ಗೊತ್ತು ನೀನು ಆ ಸಿನಿಮಾಯಿಂದ ಯಾಕೆ ಎದ್ದು ಬಂದೆ ಅಂತ. ಯಾಕೆ? ಆ ಸಿನಿಮಾದಲ್ಲಿ ಆ ಹೀರೋಯಿನ್ ಯಾರನ್ನ ಅಪ್ಪ ಅಮ್ಮ ಅಂದ್ಕೊಂಡಿರ್ತಾಳೋ ಅವರು ಅವ್ರ ಅಪ್ಪ ಅಮ್ಮ ಅಲ್ಲ ಅಂತ ಇಂಟ್ರೋದಾಗ ಗೊತ್ತಾಗುತ್ತೆ. ಅದು ಗೊತ್ತಾಗ್ತಿದ್ದಾಗೆ ನಿನಗೆ ಬೇಜಾರಾಯ್ತು, ಅದಕ್ಕೆ ನಿನ್ನ ಸಿನಿಮಾಯಿಂದ ಇದ್ದು ಬಂದೆ ಅಲ್ವಾ? ಅದು ಯಾಕೆ ಈ ಥರ ಸಿನಿಮಾಗಳೆಲ್ಲ ಮಾಡ್ತಾರೋ? ಆದ್ಯ, ನಿನಗೆ ಸಿನಿಮಾ ಇಷ್ಟ ಆಗಿಲ್ಲ ಅಂದರೆ ಸಿನಿಮಾನೇ ಚೆನ್ನಾಗಿಲ್ಲ ಅಂತ ಅಲ್ಲ. ನೀನು ಚಿಕ್ಕ ವಯಸ್ಸಿಂದ ಸುಹಾಸಿನಿ ಅತ್ತೆನ ಮತ್ತು ಶ್ರೀಧರ್ ಮಾವನ್ನೇ ನಿನ್ನ ಸ್ವಂತ ಅಪ್ಪ ಅಮ್ಮ ಅಂತ ಅಂದ್ಕೊಂಡಿದ್ದೆ. ಆದರೆ ಈಗ ನಿನಗವರು ಸ್ವಂತ ಅಪ್ಪ ಅಮ್ಮ ಅಲ್ಲ ಅಂತ ಗೊತ್ತಾಯಿತು. ಅದಕ್ಕೆ ಅಲ್ವಾ ನಿನಗೆ ಸಿನಿಮಾ ಇಷ್ಟ ಆಗಲಿಲ್ಲ? ಅದಕ್ಕೆ ತಾನೆ ನಿನಗೆ ಬಂದಿದ್ದೆ. ಹಾಂ ಸಾರ್ಥಕ್, ಆ ಸಿನಿಮಾ ನೋಡ್ತಾ ಇದ್ರೆ ನನ್ನ ಕತೆನೇ ನೋಡ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇತ್ತು. ಎಲ್ಲಿ ಅವ್ರಿಗೆ ಏನಾಗ್ಬಿಡುತ್ತೋ ಅಂತ ಭಯ ಆಗ್ತಾ ಇತ್ತು. ನನಗೆ ಆ ಸಿನಿಮಾನ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಎದ್ದು ಬಂದ್ಬಿಟ್ಟೆ. ಹೋಗ್ಲಿ ಬಿಡು, ಬಿಟ್ಟಾಕೋ ಆ ಸಿನಿಮಾನ, ಮರ್ತ್ಬಿಡು. ಸಿನಿಮಾನ ಮರಿಬೋದು ಸಾರ್ಥಕ್, ಆದರೆ ನಂಗೆ ಅಪ್ಪ ಅಮ್ಮ ಇಲ್ಲನ ಸತ್ಯನ ಹೇಗೆ ಮರೆಯೋಕ್ಕಾಗತ್ತೆ? ನನಗೆ ಅವರನ್ನು ನೋಡಿದ ನೆನಪೇ ಇಲ್ಲ. ತುಂಬ ಚಿಕ್ಕವಳಿದ್ದಾಗ್ಲೇ ಅಮ್ಮ. ಆದ್ಯ, ಆದ್ಯ ಅವರೇ ಜ್ಯೂಸ್ ತಗೊಳ್ಳಿ, ನಿಮಗೂ ತಂದು ಕೊಡ್ತೀನಿ. ಇಲ್ಲ ಮಗಡ. ಆದ್ಯ, ನಿನ್ನ ಮನಸ್ಸಲ್ಲಿರೋ ನನಗೆ ಅರ್ಥ ಆಗುತ್ತೆ. ಅಂತ ಚಿಕ್ಕ ವಯಸ್ಸಲ್ಲೇ? ಇಲ್ಲ ಸಾರ್ಥಕ್, ಚಿಕ್ಕವಳಿದ್ದಾಗ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ. ಸುಹಾಸಿನಿ ಅಮ್ಮನೇ ಶ್ರೀಧರಪ್ಪನೇ ನಮ್ಮ ಅಪ್ಪ ಅಮ್ಮ ಅಂತ ಅಂದ್ಕೊಂಡಿದ್ದೆ. ಆದರೆ ಯಾವಾಗ ಸತ್ಯ ಗೊತ್ತಾಯಿತೋ ತುಂಬ ಬೇಜಾರಾಯಿತು. ನಾನು ಏನು ತಪ್ಪು ಮಾಡಿದೆ ಅಂತ ಅಮ್ಮ ಬಿಟ್ಟೋದ್ಲು ಅಂತ ಹೇಳಿ ತುಂಬ ಕೋಪ ಬರ್ತಾ ಇತ್ತು. ಒಂದು ರೀತಿ ಹೇಳಬೇಕು ಅಂತಂದರೆ ಅಮ್ಮನ ಮೇಲೆ ದ್ವೇಷನೇ ಬಂದಿತ್ತು. ಆಮೇಲೆ ನಿಧಾನಕ್ಕೆ ವೇದಾಂತನ ಯಾವ ಎಕ್ಸ್ಪ್ಲೇನ್ ಮಾಡಿದ್ನೋ ಅವಾಗೆಲ್ಲ ಅರ್ಥ ಆಯಿತು. ಆವಾಗ ಅಪ್ಪ ಅಮ್ಮನ ಮೇಲೆ ಪ್ರೀತಿ ಇನ್ನೂ ಜಾಸ್ತಿ ಆಯಿತು. ಸರಿ, ಈಗ ಸಮಾಧಾನ ಮಾಡ್ಕೋ, ತಗೋ ಜ್ಯೂಸ್ ಕುಡಿ. ಬೇಡ ನಂಗೆ. ಪರವಾಗಿಲ್ಲ, ಕುಡಿಯಾದ್ಯ. ಬೇಡ ಅಂತ ಹೇಳ್ದೆ ತಾನೇ. ಆದ್ಯ, ಜ್ಯೂಸ್ ಕುಡೀರಿ. ತುಂಬ ಸುಸ್ತಾಗಿದೆ ಅಂತ ಹೇಳ್ತಿದ್ದೆ, ಜ್ಯೂಸ್ ಕುಡಿ ಪುಟ. ಸಾರಿ ಮಾ, ಬಾಯ್ ತಪ್ಪಿ ಪುಟ ಅಂದ್ಬಿಟ್ಟೆ. ಏನು ಯೋಚನೆ ಮಾಡಬೇಡಿ ಆದ್ಯ ಅವರೇ, ನಿಮ್ಮಮ್ಮ ಸಿಕ್ಕೇ ಸಿಗ್ತಾರೆ, ಧೈರ್ಯವಾಗಿರಿ. ಅಮ್ಮ, ನೀವ್ಯಾಕೆ ನಮ್ಮಮ್ಮ ಆಗಿರಬಾರ್ದು?
ನಮ್ಮ ಅಮ್ಮ ಅಲ್ಲ ಅಂತ. ಆದರೆ ಕೆಲವೊಂದ್ಸಲ ಅನ್ಸುತ್ತೆ ನೀವೇ ಯಾಕೆ ನಮ್ಮ ಅಮ್ಮ ಆಗಿರಬಾರ್ದು ಅಂತ. ಅದಕ್ಕೆ ಹೇಳಿದೆ ಅಷ್ಟೆ. ನಿಮ್ಮ ಜೊತೆ ಇದ್ರೆ ಅದೇನೋ ಒಂಥರ ಸೆಕ್ಯೂರ್ ಫೀಲ್ ಅನ್ಸುತ್ತೆ ಅಮ್ಮ. ಸರಿ ಆದಿ ಅವರೇ, ಆದರೆ ಒಂದು ಮಾತು, ನಿಮ್ಮಮ್ಮ ಸಿಕ್ಕೇ ಸಿಗ್ತಾರೆ, ನೀವು ಧೈರ್ಯವಾಗಿರಿ ಅಷ್ಟೆ. ನಿಮ್ಮ ಆಶೀರ್ವಾದ ಅಮ್ಮ. ನಾವೆಲ್ಲರೂ ನಮ್ಮಮ್ಮ ಹುಡುಕ್ಲೇಬೇಕು ಅಂತ ಇದ್ದೀವಿ. ನೀವು ಸಹಾಯ ಮಾಡ್ತೀರಾ ಅಲ್ವಾ? ಆದ್ಯಾ, ವೇದಾಂತ್ ನಿಮ್ಮ ತಂದೆನ ಕರ್ಕೊಂಡು ಬಂದರೆ ನಾನು ಆಡ್ತಿರೋ ನಾಟಕಕ್ಕೆ, ಸುಹಾಸಿನಿ ಮಾಡ್ತಿರೋ ಅನ್ಯಾಯಕ್ಕೆ ಪರ್ದೆ ಬೀಳತ್ತೆ. ಆಗ ನಿನ್ನ ಕಣ್ಣು ಮುಂದೆ ಇರೋಳೆ ನಿನ್ನ ಹೆತ್ತ ತಾಯಿ ಅಂತ ನಿನಗೆ ಗೊತ್ತಾಗುತ್ತೆ. ಅಮ್ಮ, ಸಹಾಯ ಮಾಡ್ತೀರಾ ಅಲ್ವಾ? ಅಮ್ಮ, ಮಾಡ್ತೀನಿ. ಈಗ ಜ್ಯೂಸ್ ಕುಡಿರಿ. ಅಮ್ಮ, ಸಿನಿಮಾ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಆ ಸಿನಿಮಾ ಹೆಸರು ಕರುಳಿನ ಕೂಗು ಪಾರ್ಟ್ ಟೂ ಅಂತ. ನಾನಂತೂ ಕ್ಲೈಮ್ಯಾಕ್ಸ್ ಅಲ್ಲಿ ಹತ್ತೇ ಬಿಟ್ಟೆ. ಯಾರಿಗೂ ಹೇಳ್ಬಿಡಿ, ಬೇಕಾದ್ರೆ ಸಾರ್ಥಕ್ ಅವರೇ, ಮೊದಲು ಸಿನಿಮಾ ಬಂದಿತ್ತು ಕರುಳಿನ ಕೂಗು ಅಂತ, ಅದು ಅಷ್ಟೆ, ಎಲ್ರೂ ಅಳಿಸಿದೆ. ಹಾ, ಅದನ್ನು ನೋಡಿದ್ದೀನಮ್ಮ. ಆದ್ರೆ ನನಗಿನ್ನ ಚಿಕ್ಕ ಹುಡುಗ, ಯಾವುದು ನೆನಪಿಲ್ಲ. ವೇದಾ, ಇವರು ನಾರಾಯಣ ರಾಯರು ಹೋದವ್ರು ಇನ್ನು ಬರ್ಲೇ ಇಲ್ವಲ್ಲ, ಎಲ್ಲಿ ಹೋಗಿರ್ಬೋದು? ಊರಿಗೆ ತುಂಬಾ ಬೇಕಾಗಿರೋ ವ್ಯಕ್ತಿ ಅಂತ ಹೇಳಿದ್ರು. ಕಾದ್ ನೋಡೋಣ. ಹಲೋ, ಹಲೋ ಅಮ್ಮ, ಹಲೋ. ಒಂದ್ ನಿಮಿಷ. ಹಲೋ, ಎಲ್ಲ ಹೋಗ್ತಿದ್ಯಾ? ಏನಂತ ಅಮ್ಮ ಕಾಲ್ ಮಾಡಿದ್ದಾರೆ, ಒಂದ್ ನಿಮಿಷ. ಹಲೋ ಅಮ್ಮ, ಅಮ್ಮ, ಅಮ್ಮ. ಏ ಅಮೂಲ್ಯ, ಏನಂತ ನಿಮಿಷ ಬಂದೆ ಅಮ್ಮ. ಅಮ್ಮ, ಅಮೂಲ್ಯ ಅವರೇ, ನಿಮ್ಮ ವಾಟ್ಸಪ್ಗೆ ವೇದಾಂತ ಅವ್ರ ತಂದೆ ಫೋಟೋ ಕಳಿಸಿದ್ದೀನಿ ನೋಡಿ. ಹಲೋ ಅಮ್ಮ, ಅಮ್ಮ ಕೇಳಿಸ್ತಿದ್ಯಾ? ಹಲೋ ಅಮ್ಮ, ಅಮೂಲ್ಯ ಅವರೇ ಫೋಟೋ ಕಳಿಸಿದ್ದೀನಿ. ಫೋಟೋ ಅಮ್ಮ ಕೇಳಿಸ್ತಿದ್ಯಾ? ವೇದಾಂತ ಅವ್ರ ಅಪ್ಪನ ಫೋಟೋ. ಹಲೋ ಅಮೂಲ್ಯ ಅವರೇ, ಕೇಳಿಸ್ತಿದ್ಯಾ? ಅಮ್ಮ ಈ ಕೇಳಿಸ್ತಿದ್ಯಾ? ಹಲೋ, ಹಲೋ ಅಮ್ಮ. ಹಲೋ ಅಮೂಲ್ಯ ಅವರೇ, ಇಲ್ಲೊಂದು ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಇವಾಗ ಕೇಳಿಸ್ತಿದ್ಯಾ? ಕೇಳಿಸ್ತಿದ್ಯಾ ಅಮೂಲ್ಯ ಅವರೇ? ಅಮ್ಮ ಈಗ ಹಾ ಕೇಳಿಸ್ತಿದ್ಯಾ? ಹಾ ಕೇಳಿಸ್ತಿದೆ, ಕೇಳಿಸ್ತಿದೆ. ಹೇಳಿ ಮಾ. ಅಮೂಲ್ಯ ಅವರೇ, ನಿಮ್ಮ ವಾಟ್ಸಪ್ಗೆ ವೇದಾಂತ ಅವ್ರ ಅಪ್ಪನ ಫೋಟೋ ಕಳಿಸಿದ್ದೀನಿ. ಹಾ ಮಾ, ಸರಿ, ನಾನು ಈಗಲೇ ಚೆಕ್ ಮಾಡ್ತೀನಿ. ಸರಿ 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 ಮಾ. ಆ
ಫೋಟೋನ ಕಳಿಸಾಯ್ತು. ಸೂರ್ಯ ಅವರು ಹೇಗಾದರೂ ಮಾಡಿ ಸಿಕ್ಬಿಟ್ರೆ ನಂಗೆ ಅಷ್ಟೇ ಸಾಕು.